ಇನ್ನು ಗಲಭೆಯಾದಂಥ ಇಂಡಿಗನತ್ತ ಗ್ರಾಮದಲ್ಲಿ ಮರು ಮತದಾನಕ್ಕೆ ಮುಂದಾಗಿದ್ದಾರೆ ಚುನಾವಣಾ ಅಧಿಕಾರಿಗಳು ಇಂಡಿಗನತ್ತ ಮತಗಟ್ಟೆಯಲ್ಲಿ ಸೋಮವಾರ ಮರು ಮತದಾನ ಮಾಡೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಗಲಭೆಯಾದಂಥ ಸಂದರ್ಭದಲ್ಲಿ ಮತ ಇವಿಎಂ ಮಷನ್ ಅನ್ನು ಕೂಡ ಧ್ವಂಸಗೊಳಿಸಲಾಯಿತು ಗೊಳಿಸಲಾಯಿತು ಮತಗಟ್ಟೆಯಲ್ಲಿ ಕಲ್ಲು ತೂರಾಟ ಆಯಿತು ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು ಲಾಟಿ ಚಾರ್ಜ್ ಆಯಿತು ಈ ಎಲ್ಲ ಕಾರಣಕ್ಕಾಗಿ ಅಲ್ಲಿ ಮತದಾನ ಸ್ಥಗಿತಗೊಂಡಿತ್ತು ಈಗ ಮರುಮತದಾನಕ್ಕೆ ಇಂಡಿಗನಾಥ ಗ್ರಾಮದಲ್ಲಿ ಬೂತ್ ನಂಬರ್ ಒಂದೂರ ನಲವತ್ತಾರರಲ್ಲಿ ಇದೀಗ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸೋಮವಾರ ಮರುಮತದಾನ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಅಂದರೆ ಕಮಿಂಗ್ ಮಂಡೇ ಈಗ ಬರ್ತಕ್ಕಂಥ ಮುಂದಿನ ಸೋಮವಾರವೇ ಇವತ್ತು ಇಪ್ಪತ್ತು ಏಳನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಮರುಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಎರಡು ದಿನ ನಾಳೆ ನಾಡಿದ್ದಲ್ಲಿ ಮತ್ತೆ ಮರುಮತದಾನ ನಡೆಸ್ತಾರೆ ಏನು ಬೂತ್ ನಂಬರ್ ನೂರ ನಲವತ್ತಾರರಲ್ಲಿ ನಿನ್ನೆ ಘಟನೆ ನಡೀತು ಕಲ್ಲು ತೂರಾಟ ಆಯಿತು ಇ ವಿ ಎಮ್ ಮಷಿನ್ ಧ್ವಂಸಗೊಳಿಸಲಾಯಿತು ವಿ ವಿ ಪ್ಯಾಡನ್ನು ಕೂಡ ಮುರಿದಾಕಿದ್ರು ಚುನಾವಣಾ ಅಧಿಕಾರಿಗಳ ಮೇಲೆ ಅಂದರೆ ಸಿಬ್ಬಂದಿಗಳ ಮೇಲೆ ಅಲ್ಲಿ ಕಲ್ಲು ತೂರಾಟ ಮಾಡಿದರು ಹಲ್ಲೆ ಮಾಡಿದರು ಇನ್ನು ಸಾರ್ವಜನಿಕರಿಗೂ ಕೂಡ ಅಲ್ಲಿ ಹಲ್ಲೆ ಆಯಿತು ಒಂದಷ್ಟು ಲಾಠಿ ಚಾರ್ಜ್ ಕೂಡ ಆಯಿತು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಗಲಾಟೆಯನ್ನು ನಿಯಂತ್ರಿಸುವಂಥ ಪ್ರಯತ್ನ ಮಾಡಿದರು ಹೆಣ್ಮಕ್ಳು ಗಂಡುಮಕ್ಳು ಎಲ್ಲರ ಮೇಲೂ ಕೂಡ ಲಾಠಿ ಚಾರ್ಜನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ದೃಶ್ಯಗಳಿದೆ ಅಂತ ನಿನ್ನೆ ನಡೆದಂಥ ದೃಶ್ಯಗಳಿದು ಏನು ಚುನಾವಣಾ ನಡೀತಕ್ಕಂಥ ಕೊಠಡಿಗೆ ನುಗ್ಗಿ ಅಲ್ಲಿ ಯಾವ ರೀತಿ ಧ್ವಂಸ ಮಾಡಿದ್ದಾರೆ ಅಂತ ಈಗ ಅಲ್ಲಿ ಮತ್ತೆ ನೂರ ನಲವತ್ತಾರು ಬೂತ್ ನಂಬರ್ ಏನಿತ್ತು ಆ ಬೂತ್ ನಂಬರ್ನ ಎಲ್ಲ ಮತದಾರರಿಗೂ ಕೂಡ ಮತ್ತೊಮ್ಮೆ ಮರು ಮತದಾನಕ್ಕಾಗಿ ಈಗ ಅವಕಾಶ ಮಾಡಿಕೊಡಲಾಗಿದೆ ಅಂದರೆ ಅಲ್ಲಿ ನಾವು ಯಾರೂ ಕೂಡ ವೋಟ್ ಮಾಡೋದಿಲ್ಲ ಅಂತ ಕೆಲವರು ಬಹಿಷ್ಕಾರ ಮಾಡಿದರು ಆದರೆ ಅವ್ರನ್ನ ಮನವೊಲಿಸಿ ಕೆಲವರನ್ನು ಅಧಿಕಾರಿಗಳು ಕರೆತಂದಂಥ ಸಂದರ್ಭದಲ್ಲಿ ರೊಚ್ಚಿಗೆದ್ದಂಥ ಇನ್ನುಳಿದವರು ಗ್ರಾಮಸ್ಥರು ಹೆಂಗೆ ಮಾಡ್ತೀರಿ ನೀವು ಮತದಾನ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡೋವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ಮತದಾನ ಮಾಡಬೇಡಿ ಅಂತ ಮತದಾನ ಮಾಡೋದಕ್ಕೆ ಹೋಗೋರ್ನೂ ಕೂಡ ತಡೆ ಹಿಡಿಯುವಂಥ ಪ್ರಯತ್ನ ಮಾಡಿದರು ಸೊ ಹಾಗಾಗಿ ಒಂದಷ್ಟು ಪೊಲೀಸರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಅದು ತೀವ್ರ ವಾಗ್ವಾದಕ್ಕೆ ಹೋಗುತ್ತೆ ಅದಾದ ನಂತರ ಗ್ರಾಮಸ್ಥರು ರೊಚ್ಚಿಗೇಳ್ತಾರೆ ಮತಗಟ್ಟೆಯ ಮೇಲೇ ಧ್ವಂಸ ಮಾಡೋಕೆ ಹೋಗ್ತಾರೆ ಇ ವಿ ಎಮ್ ಮಷನ್ನೆಲ್ಲ ಕಿತ್ತಿಸಿತಾರೆ ಸಿಬ್ಬಂದಿಗಳನ್ನೆಲ್ಲರೂ ಕೂಡ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸೊ ಇಲ್ಲಿ ಅಲ್ಲೆಲ್ಲ ನೋಡ್ತಾ ಇದ್ದೀರಿ ಯಾವ ರೀತಿ ಇ ವಿ ಎಮ್ ಮಷಿನ್ ಕಿತ್ತೋಗಿದೆ ಇ ವಿ ಎಮ್ ಮಷನ್ನ ಭದ್ರಪಡಿಸುವಂಥ ಒಂದು ಸೂಟ್ ಕೇಸ್ ಕೂಡ ಛಿದ್ರ ಛಿದ್ರ ಬಿದ್ದಿದೆ ಮತ್ತು ಆ ಒಂದು ಕೊಠಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂಡಿಗಿನತ್ತ ಏನಿದೆಯಲ್ಲ ಆ ಶಾಲೆಯ ಡೋರ್ಗಳಿಗೂ ಕೂಡ ಕಲ್ಲುಗಳಿಂದ ಚಚ್ಚಿ ಏನು ಧ್ವಂಸ ಮಾಡಿದ್ದಾರೆ ಟೇಬಲ್ಗಳನ್ನೆಲ್ಲ ಮುರಿದು ಹಾಕಿದ್ದಾರೆ ಇ ವಿ ಎಮ್ ಮಷಿನ್ಗಳನ್ನೆಲ್ಲ ಮುರಿದು ಹಾಕಿದ್ದಾರೆ ಅಲ್ಲಿದ್ದಂಥ ಕರೆಂಟ್ ಸರ್ಕ್ಯೂಟ್ಗಳನ್ನೆಲ್ಲ ಕಿತ್ತು ಹಾಕಿದ್ದಾರೆ ಒಂದು ರೀತಿ ಹಿಂಸಾಚಾರ ಅಂತಲೇ ಹೇಳ್ಬೋದು ದೊಡ್ಡ ಮಟ್ಟದ ಒಂದು ರೀತಿಯ ಗಲಭೆಯನ್ನು ಸೃಷ್ಟಿ ಮಾಡಿದ್ದಾರೆ ಕೆಲವೊಂದಷ್ಟು ಕಿಡಿಗೇಡಿಗಳು ಎಲ್ಲರೂ ಮಾಡಿರೋದಿಲ್ಲ ಯಾರೋ ಕಿಡಿಗೇಡಿಗಳು ಇರ್ತಾರೆ ಸೊ ಹೀಗಾಗಿ ಅಂಥ ಕಿಡಿಗೇಡಿಗಳಿಂದ ನಡೆದಿರುವಂಥ ಕೃತ್ಯದಿಂದಾಗಿ ಒಂದು ರೀತಿ ಇವಾಗ ಕಳಂಕ ಆ ಮತಗಟ್ಟೆಗೆ ಹೆಂಡಿಗನತ್ತ ಮತಗಟ್ಟೆಗೆ ಒಂದು ರೀತಿ ಇದು ಕಳಂಕ ಸೊ ಈ ರೀತಿ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದಾಗಿರಲಿ ಅಥವಾ ಇ ವಿ ಎಮ್ ಮಷಿನ್ಗಳನ್ನು ಒಡೆದಾಕೋದಾಗಿರಲಿ ಇವತ್ತು ಪ್ರಜಾಪ್ರಭುತ್ವದ ಹಬ್ಬ ನಮಗೆ ಅಲ್ಲಿ ಹಬ್ಬ ಆ ಹಬ್ಬದ ರೀತಿಯನ್ನು ನಾವು ಆಚರಿಸ್ಬೇಕು ಮತ್ತು ಅಷ್ಟೇ ಗೌರವ ಕೊಡಬೇಕು ಮತದಾನಕ್ಕೆ ನಮಗೆ ಇಷ್ಟ ಇಲ್ಲ ಅಂತಂದರೆ ಯಾರೋ ನಮ್ಮನೇನು ಹೊಡೆದು ಬಡದು ಮತದಾನ ಮಾಡಿಸೋದಿಲ್ಲ ನೋಡಿ ಅಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ ತೂರಾಟ ಮಾಡಿದ್ದಕ್ಕೆ ಅಲ್ಲಿ ಪೊಲೀಸರು ಎಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾಯ್ತು ನೋಡಿ ಹೆಣ್ಮಕ್ಳು ಅಂದಂಗೆ ಗಂಡ್ಮಕ್ಳು ಅಂದಂಗೆ ಯಾವ ರೀತಿಯಾಗಿ ಒಬ್ಬರಿಗೊಬ್ರು ಹೋ ಓಡೋಗ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ನೋಡಿ ಹಾಗೆ ಪೊಲೀಸರ ಮೇಲೆ ಕೂಡ ಹೆಣ್ಮಕ್ಳು ಕಲ್ಲಿಂದ ಹಲ್ಲೆ ಮಾಡಿದಂಥ ಘಟನೆಗಳು ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಗಲಾಟೆ ಆಯಿತು ಅಂತಂದ್ರೆ ಇದು ನಿಜಕ್ಕೂ ಕೂಡ ಕರ್ನಾಟಕದಲ್ಲೇನ ಇದಾಗ್ತಾ ಇರೋದು ಅಂತ ಯಾಕೆಂದರೆ ಕರ್ನಾಟಕದಲ್ಲಿ ಇಂಥ ಘಟನೆಗಳು ಆಗೋದಿಲ್ಲ ಈ ರೀತಿ ಸಿಬ್ಬಂದಿಯ ಮೇಲೆ ಕಲ್ಲು ತೂರಾಟ ಮಾಡೋದಾಗಿರಲಿ ಇ ವಿ ಎಮ್ ಮಷಿನ್ಗಳನ್ನು ಕಿತ್ತಾಕಿ ಧ್ವಂಸ ಮಾಡೋದಾಗಿರಲಿ ಈ ರೀತಿಯ ಒಂದು ಘಟನೆಗಳು ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಯಾವುದೇ ಕಾರಣಕ್ಕೂ ಎಂಥ ಸೂಕ್ಷ್ಮ ಮತಗಟ್ಟೆ ಪ್ರದೇಶಗಳಲ್ಲೂ ಕೂಡ ಇಂಥ ಘಟನೆಗಳು ನಡೆಯೋದಿಲ್ಲ ಸೊ ಇದು ಯಾರೋ ಕುಮ್ಮಕ್ಕು ಯಾವ ರಾಜಕೀಯದ ಲಾಭಗಳಿಗೋ ಅಥವಾ ಇನ್ಯಾರ್ದೋ ವೈಯಕ್ತಿಕ ಕಾರಣಗಳಿಗೋ ಇಂಥ ಘಟನೆಗಳು ನಡೆದು ಬಿಟ್ಟಿರುತ್ತೆ ಸೊ ಈಗ ಮತ್ತೆ ಮರು ಮತದಾನಕ್ಕೆ ಅವಕಾಶವನ್ನು ಅಲ್ಲಿ ಮಾಡಿಕೊಡಲಾಗಿದೆ ಸೊ ಮತಗಟ್ಟೆಯ ಸಂಖ್ಯೆ ನೂರ ನಲವತ್ತೊಂಬತ್ತಲ್ಲಿ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾಳೆ ನಾಡ್ದ ಸೋಮವಾರ ಮತ್ತೆ ಮತದಾನಕ್ಕೆ ಈಗ ಚುನಾವಣಾ ಆಯೋಗ ಅಲ್ಲಿ ತಯಾರಿ ಮಾಡಿಕೊಂಡಿದೆ ಶಾಂತಿಯುತವಾಗಿ ಮತದಾನ ಮಾಡೋದಕ್ಕೆ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಅಧಿಕಾರಿಗಳಿಗೆ ಸಹಕರಿಸಬೇಕಾಗಿದೆ